ಗೆಳೆಯರೇ, ಸಾಗರದಲ್ಲಿರೋ ಮುತ್ತುಗಳು ಹೊರಗೆ ಬಂದ ಮೇಲೆ ಆಭರಣಗಳಾಗಿ ತನ್ನ ಬೆಲೆ ಹೆಚ್ಚಿಕೊಳ್ತವೆ. ಆದರೆ ಇನ್ನೂ ಅದೆಷ್ಟೋ ಮುತ್ತುಗಳು ಸಾಗರದಲ್ಲೇ ಕಪ್ಪೆ ಚಿಪ್ಪಿನೊಳಗೆ ಉಳ್ಕೊಂಡ್ಬಿಡ್ತವೆ. ಹಾಗಂತ ಅವಕ್ಕೆ ಬೆಲೆ ಇಲ್ಲ ಅಂತಲ್ಲ, ಜಸ್ಟ್ ನಮ್ಮ ಕಣ್ಣಿಗೆ ಸರಿಯಾಗಿ ಬಿದ್ದಿರಲ್ಲ ಅಂತ. ಒಂದು ದೋಣಿ ಒಂದು ದಡದಿಂದ ಇನ್ನೊಂದು ದಡ ಮುಟ್ಟೋದಕ್ಕೆ ಒಬ್ಬ ನಾವಿಕ ಎಷ್ಟು ಮುಖ್ಯನೋ, ಒಂದು ಸಿನಿಮಾ ಸ್ಕ್ರಿಪ್ಟಿಂದ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ಡೈರೆಕ್ಟರ್ ಅಷ್ಟೇ ಮುಖ್ಯ. ಅದಕ್ಕೇ ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅನ್ನೋದು. ಡೈರೆಕ್ಟರ್ ಅಂದರೆ ಕೇವಲ ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್ ಅನ್ನೋ ವ್ಯಕ್ತಿ ಅಲ್ಲ. ಒಂದು ಸಿನಿಮಾದ ಪ್ರತಿ ಹಂತದಲ್ಲೂ ಹಗಲು ರಾತ್ರಿ ನಿದ್ದೆ ಊಟ ಸರಿಯಾಗಿ ಮಾಡದೆ ಜನರನ್ನ ರಂಜಿಸಿ ತನ್ನ ಚಿತ್ರರಂಗವನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಅಂತ ಕೆಲಸ ಮಾಡೋ ಒಬ್ಬ ಕನಸಿನ ಕಣ್ಮಣಿ. ಒಬ್ಬ ಡೈರೆಕ್ಟರ್ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ಜನರಿಗೆ ಕೊಟ್ಟರು, ಕೆಲವೊಂದ್ಸಲ ಅವನ ಕಲೆ ಹಾಗೂ ಶ್ರಮನ ಜನ ಗುರುತಿಸ್ತೇ ಹೋಗ್ತಾರೆ. ಇವತ್ತು ನಾವು ನಿಮಗೆ ಹೇಳೋದು ಕೊಟ್ಟಿರೋ ವಿಷಯ ಕೂಡ ಅದೇ, ಕನ್ನಡದ ಅಂಡರ್ ರೇಟೆಡ್ ಡೈರೆಕ್ಟರ್ಸ್. ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಖಡಕ್ ಸಿನಿಮಾ. ಬನ್ನಿ, ಆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಬರೋಣ. ಇದೇ ತರ ಸಿನಿಮಾದ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ಗಳಿವೆ ಮತ್ತು ಪೇಜ್ಗಳಿವೆ. ನೀವು ಅದನ್ನ ಲೈಕ್, ಫಾಲೋ ಮತ್ತು ಜಾಯಿನ್ ಆಗ್ಬೋದು. ಅಲ್ಲಿ ನಿಮಗೆ ಸಿನಿಮಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳು ಸಿಗುತ್ತೆ. ಆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮನ್ಸೋರೆ ಮಂಜುನಾಥ್ ಸೋಮಶೇಖರ್ ರೆಡ್ಡಿ ಅಲಿಯಾಸ್ ಮನ್ಸೋರೆ ಕನ್ನಡದ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ. ಹರಿವು, ನಾದಿಚರಾಮಿ ಹಾಗೂ ಇತ್ತೀಚಿನ ಆಕ್ಟ್ 1978 ಅಂತಹ ಕ್ಲಾಸಿಕ್ ಸಿನಿಮಾಗಳನ್ನು ಕೊಟ್ಟಂತಹ ಈ ನಿರ್ದೇಶಕನ ಹೆಸರನ್ನೇ ಎಷ್ಟೋ ಜನ ಕೇಳಿರಲ್ಲ. ಇವರ ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದ್ದುಂಟು. ಇಂಥ ಪ್ರತಿಭಾನ್ವಿತ ಡೈರೆಕ್ಟರ್ಗೆ ಜನರಿಂದ ಒಳ್ಳೆಯ ಪ್ರೋತ್ಸಾಹ ಸಿಕ್ಕರೆ ಖಂಡಿತವಾಗಿ ಇವರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಗಿರಿರಾಜ್ ಜಟ್ಟ ಮೈತ್ರಿ ಅಂತ ಸಿನಿಮಾಗಳನ್ನು ಕೊಟ್ಟು ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾದ ಕನ್ನಡದ ಮತ್ತೊಬ್ಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂದರೆ ಗಿರಿರಾಜ್. ಇವರ ಸಿನಿಮಾಗಳಲ್ಲಿ ಜನರಿಗೆ ಒಳ್ಳೆ ಸಂದೇಶಗಳು ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ಬೋದು. ಅವಕಾಶಗಳ ಕೊರತೆಯೋ ಅಥವಾ ಇವರ ಸ್ಕ್ರಿಪ್ಟ್ಗೆ ನಾಯಕರ ಕೊರತೆಯೋ ಇವರು ಅಷ್ಟಾಗಿ ಸಿನಿಮಾಗಳನ್ನು ಮಾಡ್ತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಈ ಥರದ ನಿರ್ದೇಶಕರಿಗೆ ಅವಕಾಶಗಳು ಸಿಕ್ಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಕ್ಲಾಸ್ ಕಂಟೆಂಟ್ಗಳು ಬರ್ತಾನೆ ಇರ್ತವೆ. ಸತ್ಯಪ್ರಕಾಶ್ ರಾಮ ರಾಮ ರೇ ಒಂದಲ್ಲ ಎರಡಲ್ಲ ಅನ್ನೋ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತಹ ಕನ್ನಡದ ಮತ್ತೊಬ್ಬ ಅಂಡರ್ ರೇಟೆಡ್ ಡೈರೆಕ್ಟರ್ ಅಂದರೆ ಅದು ಡಿ ಸತ್ಯಪ್ರಕಾಶ್. ಇವೆರಡು ಸಿನಿಮಾಗಳು ಸಹ ಒಳ್ಳೆ ಕ್ರಿಟಿಕ್ಸ್ ಪಡೆದಿದ್ರು ಸಹ ಬಾಕ್ಸ್ ಆಫೀಸಲ್ಲಿ ಅಷ್ಟಾಗಿ ಯಶಸ್ಸನ್ನು ಕಾಣಲಿಲ್ಲ. ಇವರಿಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕರೆ ಪಕ್ಕ KFIನ ಇನ್ನು ಮೇಲಕ್ಕೆ ತಗೊಂಡು ಹೋಗೋದ್ರಲ್ಲಿ ನಿಲ್ತಾರೆ. ಒಂದು ರೂಮರ್ ಪ್ರಕಾರ ಇವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಅಂತ ವಿಷಯ ಹರಿದಾಡ್ತಿದೆ. ಒಂದು ವೇಳೆ ಇದು ನಿಜವಾದ್ರೆ ಕನ್ನಡಿಗರಿಗೆ ಒಂದು ಒಳ್ಳೆ ಫ್ಯಾಂಟಸಿ ಸಿನಿಮಾ ಉಡುಗೊರೆಯಾಗಿ ಸಿಗೋದಂತೂ ಪಕ್ಕ. ರಾಮ್ ರೆಡ್ಡಿ ತಿಥಿ ಅನ್ನೋ ರಿಯಲಿಸ್ಟಿಕ್ ಸಿನಿಮಾವನ್ನು ಕೊಟ್ಟು ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗದ ಕಡೆ ನೋಡುವಂತೆ ಮಾಡಿದಂತಹ ಕಲ್ಟ್ ಕ್ಲಾಸಿಕ್ ಸಿನಿಮಾ ತಿಥಿ. ಬಹುಶಃ ತಿಥಿಗಿಂತ ರಿಯಲಿಸ್ಟಿಕ್ ಸಿನಿಮಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಈ ಸಿನಿಮಾವನ್ನು ಚಿತ್ರಿಸಲಾಗಿದೆ. ಆದರೆ ಈ ಸಿನಿಮಾದ ನಿರ್ದೇಶಕ ರಾಮ್ ರೆಡ್ಡಿ ಬಗ್ಗೆ ಎಷ್ಟೋ ಜನ ಮಾತಾಡಲ್ಲ. ಇಂತಹ ನಿರ್ದೇಶಕರಿಗೆ ನಿರ್ಮಾಪಕರು ಮಣೆ ಹಾಕಿದರೆ ನಮ್ಮ ಕನ್ನಡದಲ್ಲಿ ಇಂತಹ ರಿಯಲಿಸ್ಟಿಕ್ ಸಿನಿಮಾಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಆಗ ಇನ್ನೂ ಅದೆಷ್ಟೋ ಜನ KFI ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಹೋಪ್ ದಿಸ್ ಡೈರೆಕ್ಟರ್ ಡಸ್ ಮೋರ್ ಫಿಲಮ್ಸ್ ಇನ್ ಕಮಿಂಗ್ ಡೇಸ್. ಸುಧೀರ್ ಶಾನ್ಭೋಗ್ ಇವರ ಹೆಸರು ನಾವು ಕೇಳಿರೋದು ಕಡಿಮೆನೆ, ಆದರೆ ವಿನಯ್ ರಾಜ್ಕುಮಾರ್ ಅವರಿಗೆ ತುಂಬ ನೆಸೆಸಿಟಿ ಇದ್ದಾಗ ಒಂದು ಒಳ್ಳೆ ಸಿನಿಮಾ ಕೊಟ್ಟವರು ಇವರೇ. ಎಸ್, ಅನಂತು ವರ್ಸಸ್ ನುಸರತ್ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಇವರೇ. ಈಗ ಮಾರೀಚಾ ಎಂಬ ಸಿನಿಮಾನ ಕೈಗೆತ್ಕೊಂಡಿದ್ದಾರೆ. ಇವರು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹೇಮಂತ್ ರಾವ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ತರ ಅಪ್ಪ ಮಗ ಸಂಬಂಧದ ಬಗ್ಗೆ ಕ್ಲಾಸ್ ಸಿನಿಮಾ ಹಾಗೂ ಕವಲುದಾರಿ ತರಹದ ಸಸ್ಪೆನ್ಸ್ ಡ್ರಾಮಾ ಮಾಡಿದಂತಹ ಇನ್ನೊಬ್ಬ ಟ್ಯಾಲೆಂಟೆಡ್ ನಿರ್ದೇಶಕ ಹೇಮಂತ್ ರಾವ್. ಅವರಿವಾಗ ಮತ್ತೆ ನಮ್ಮ ಶೆಟ್ರ ಜೊತೆ ಸೇರಿ ಸಪ್ತಸಾಗರದ ಆಚೆ ಇಲ್ಲೋ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರಲ್ಲ ಅನ್ನೋರಿಗೆ ಇವರು ನಿರ್ದೇಶಿಸಿರೋ ಸಿನಿಮಾಗಳು ನೋಡೋದಕ್ಕೆ ಹೇಳಿ ಅವರೇ ಇವರ ಸಿನಿಮಾಗಳನ್ನು ನೋಡಿ ಸಲಾಂ ಹೊಡಿತಾರೆ. ಯಾಕಂದರೆ ಅಷ್ಟು ಅದ್ಭುತವಾದಂತಹ ಸಿನಿಮಾ ಮೇಕರ್ ಇವರು. ಹಿಂದಿಯ ಸೂಪರ್ ಹಿಟ್ ಸಿನಿಮಾ ಅಂದಾಧೂನ್ ಸಿನಿಮಾದಲ್ಲಿ ಇವರು ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅನ್ನೋದು ಕನ್ನಡಿಗರ ಹೆಮ್ಮೆ. ಇವರ ಈ ಕಲೆಯನ್ನು ಗುರುತಿಸಿ ಒಳ್ಳೊಳ್ಳೆ ಪ್ರೊಡಕ್ಷನ್ಸ್, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇವರಿಗೆ ಸಾಥ್ ಕೊಟ್ರೆ, ಇವರ ಟ್ಯಾಲೆಂಟ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ್ರೆ ಇವರಿಂದ ನಾವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕಣ್ತುಂಬಿಕೊಳ್ಬೋದು. ಇದೇ ಥರ ಅದೆಷ್ಟೋ ನಿರ್ದೇಶಕರು ಅವರ ಕಲೆಗೆ ಬೆಲೆ ಸಿಗದೆ ಕತೆನ ಅವ್ರ ಹತ್ರನೇ ಇಟ್ಕೊಂಡು ಅವಕಾಶಗಳ ಬೈಕೆಯಲ್ಲಿ ಬದುಕ್ತಾ ಇದ್ದಾರೆ. ಆ ಥರದ ಅಂಡರ್ ರೇಟೆಡ್ ನಿರ್ದೇಶಕರಿಗೆಲ್ಲ ಒಳ್ಳೆ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಇವರೆಲ್ರಿಗೂ ಒಳ್ಳೆ ಕಾಲ ಬರಲಿ, ಒಳ್ಳೆ ಹೆಸರು ಕೂಡ ಬರಲಿ ಅನ್ನೋದು ನಮ್ಮ ಆಶಯ. ಈ ಹಿಂದೆ ನಮ್ಮ ಜಯತೀರ್ಥ ಆ್ಯಂಡ್ ಹೇಮಂತ್ ರಾವ್ ಅವರು ಕೂಡ ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಆದರೆ ಈಗ ಅವರು ಬೆಲ್ ಬಾಟಮ್, ಕವಲುದಾರಿ ಅನ್ನೋ ಸಿನಿಮಾಗಳು ಕೊಟ್ಟು ಹೆಸರು ಮಾಡಿದ್ರು. ನಮ್ಮ ಲೂಸಿಯ ಪವನ್ನ ಅಂಡರ್ ರೇಟೆಡ್ ಅಂತ ಹೇಳೋದಕ್ಕಾಗಲ್ಲ, ಅವರು ಸಿನಿಮಾ ಮಾಡಲಿ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ, ಅವರು ಮನ್ಸು ಮಾಡಬೇಕಷ್ಟೆ. ಈ ಕಂಟೆಂಟನ್ನು ನೀವು ಮುಂದೆ ವ್ಯಕ್ತಪಡಿಸ್ತಾ ಇರೋದು ಸಮರ್ಥ್, ಮತ್ತೆ ಅದಕ್ಕೆ ಧ್ವನಿಯಾಗಿರೋದು ನಾನು ಮನು. ಮತ್ತೆ ಸಿಗೋಣ ನಮ್ಮ ಮುಂದಿನ ಕಂಟೆಂಟಲ್ಲಿ.